ಹಲೋ, ಗುಡ್ ಮಾರ್ನಿಂಗ್, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ವಿ ಬ್ಯಾಕ್ ವಿತ್ ಅನದರ್ ವಿಡಿಯೋ ಫ್ರಮ್ ಬಿರ್. ಇವತ್ತು ಸ್ವಲ್ಪ ಓವರ್ಕಾಸ್ಟ್ ಕಂಡೀಷನ್ಸ್ ಇದೆ, ಪ್ಯಾರಾಗ್ಲೈಡಿಂಗ್ ಮಾಡೋಣ ಅಂತ ಪ್ಲ್ಯಾನ್ ಇತ್ತು, ಆದರೆ ಈ ಮಳೆ ಬರೋ ಥರ ಇದೆ ವೆದರ್ ನೋಡಿದ್ರೆ. ಅದಕ್ಕೆ ಸೊ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಆಮೇಲೆ ಒಂದು ಡಿಸಿಷನ್ ತೊಗೊಳ್ಳೋಣ ಅಂತ. ಟೈಮ್ 10 ಗಂಟೆ ಆಗ್ತಾ ಬಂದೀಗ ಒಂದು 10 ಡಿಗ್ರಿ ಇದೆ, ಚಳಿ ಕೊರಿತಾ ಇದೆ, ಇನ್ನು ತಿಂಡಿ ಆಗಿಲ್ಲ. ಸೊ ಫಸ್ಟ್ ಹೋಗಿ ತಿಂಡಿ ತಿಂದು ನೋಡಬೇಕು ಏನು ಮಾಡೋದು ಅಂತ. ಏನು ಪ್ಲ್ಯಾನ್ಸ್ ಇಲ್ಲ ಯಾವ ಜಾಗಕ್ಕೆ ಹೋಗೋದೇನು ಅಂತ, ನೋಡೋಣ ಏನು ಅನ್ಸುತ್ತೋ, ವಿಲ್ ಡೂ ದಟ್. ಬಟ್ ಒಂದಂತೂ ಗ್ಯಾರಂಟಿ, ವಿಲ್ ಶೋ ಯು ಸಮಥಿಂಗ್. ಇಲ್ಲೆಲ್ಲ ಈ ಕಡೆ ಪ್ರಾಪರ್ ಮಡ್ ಹೌಸಸ್ ಇದೆ, ಇಟ್ಸ್ ವೆರಿ ನೈಸ್. ತಿಂಡಿಗೆ ಜಾಗ ಹುಡ್ಕೊಂಡು ಮೇನ್ ಬೇರೆ ಏರಿಯಾಗೆ ಹೋಗ್ತಾ ಇದ್ವಿ. ಮಧ್ಯದಲ್ಲಿ ಇದೊಂದು ಕೆಫೆ ಸಿಕ್ತು, ವಿಜಿಲಾಟೆ ಕೆಫೆ ಅಂತ, ಹೊಸದಂತೆ 2-3 ದಿನದಿಂದ ಏನೋ ಓಪನ್ ಮಾಡಿದ್ದು. ಫಸ್ಟು ಪೋಹಾ ಆರ್ಡ್ರ್ ಮಾಡಿದ್ದೀವಿ, ಇಟ್ ಲುಕ್ಸ್ ರಿಯಲಿ ನೈಸ್. ಉದ್ರುದ್ರಾಗಿದೆ ಅವಲಕ್ಕಿ, ಅದ್ರ ಮೇಲೆ ಚೂರು ಸೇವು ಮತ್ತು ಹಸಿ ಈರುಳ್ಳಿ ಉದುರಿಸಿದ್ದಾರೆ, ಸೋಂಫ್ ಹಾಕಿದ್ದಾರೆ, ವಿಚ್ ಇಸ್ ನ್ಯೂ ಫಾರ್ ಅಸ್. ಕೆಫೆಯಿಂದ ಹೊರಟಿದೀವಿ, ಹೊರಡಕ್ಕೆ ಮನಸ್ಸಿರ್ಲಿಲ್ಲ. ಅಲ್ಲಿ ಒಂಥರ ಜಾಗ ಅಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿತ್ತು. ಅಲ್ಲಿನ ಜನನು ಚೆನ್ನಾಗಿದ್ರು, 3-4 ಜನ ಫ್ರೆಂಡ್ಸ್ ಸೇರ್ಕೊಂಡು ಮಾಡಿದ್ದಂತೆ. ಅದು ಫ್ರೆಂಡ್ಸ್ ಹೆಂಗಂದ್ರೆ ಹಿಂಗೆ ಟ್ರಾವೆಲ್ ಮಾಡ್ತಾ ಮಾಡ್ತಾ ಸಿಕ್ಕಿ ಫಾರ್ಮ್ ಆಗಿರೋ ಗ್ರೂಪ್, ಎಲ್ಲೆಲ್ಲೋ ಟ್ರಾವೆಲ್ ಮಾಡ್ಕೊಂಡ್ಬಂದು ಫೈನಲಿ ಬಿರಲ್ ಸೆಟ್ಲ್ ಆಗಿ ಒಂದು ಕೆಫೆ ಓಪನ್ ಮಾಡಿದ್ದಾರೆ. ಈ ಮೇನ್ ರೋಡಿಂದ ಐ ತಿಂಕ್ ಒಂದು 500 meters ಅನ್ಸುತ್ತೆ. ಸೊ ಯು ಕ್ಯಾನ್ ಕಮ್ ಇಫ್ ಯು ಆರ್ ಪ್ಲಾನಿಂಗ್ ಟು ಕಮ್ ಟು ಬಿರ್ ಎನಿ ಟೈಮ್. ಸ್ವಲ್ಪ ಆಫ್ ಬೀಟ್ ಇದೆ ಈ ಕೆಫೆ, ಮೇನ್ ಬಿರ್ ಒಂದು ಸ್ಟ್ರೀಟ್ ಇದೆ, ಅಲ್ಲಿ ಸಿಕ್ಕಾಪಟ್ಟೆ ಕೆಫೆಗಳಿದೆ, ಅಲ್ಲಿಲ್ಲ. ಇದು ಒಂಚೂರು ಒಳಗೆ ಬರಬೇಕು, 100-200 meters. ಬಟ್ ಇಟ್ಸ್ ಸೋ ವರ್ತ್ ಇಟ್, ತುಂಬ ಚೆನ್ನಾಗಿತ್ತು. ಅಲ್ಲಿರೋದೆಲ್ಲ ಈ ತರ ವೈಬ್ಸ್ ಕೊಡ್ತಾ ಇರ್ಲಿಲ್ಲ, ಮೋರ್ ಕಮರ್ಷಿಯಲ್ ಫೀಲ್ ಇತ್ತು. ಇದನ್ನ ಹೊಸದು ಅಲ್ಲ ಮೇ ಬಿ ಅದಕ್ಕೆ. ಈಗ ಬಿರ್ ಲ್ಯಾಂಡಿಂಗ್ ಸೈಟ್ಗೆ ಹೊರಟಿದೀವಿ ತಿರ್ಗಾ, ಅಲ್ಲಿಂದ ಇವ್ರೇನೋ ಒಂದ್ 2-3 ಜಾಗ ಹೇಳಿದಾರೆ. ಇವ್ರ ಹತ್ರ ಮಾತಾಡಿದ್ರೆ ಎಲ್ಲಾ ಕಡೆ ನಡ್ಕೊಂಡೇ ಹೋಗ್ಬೋದು, 2-wheeler ಏನ್ ಬೇಡ ಅಂತಂದ್ರು. ಸರಿ, ನಮ್ಗೂ ವಾಕ್ ಮಾಡಕ್ ನಮ್ಗೂ ಇಷ್ಟ ನಡಿಯಕ್ಕೆ, ಅದಕ್ಕೆ ಈ ಚಳಿಗೂ ಸರಿ ಗಾಡಿ ಓಡಿಸೋದು ಐ ಡೋಂಟ್ ನೋ ಪ್ರಾಣ ಹೋಗತ್ತೆ ಅನ್ಸುತ್ತೆ. ರೈಡಿಂಗ್ ಜಾಕೆಟ್ ಏನು ಇಲ್ವಲ್ಲ. ಸೊ ಅಲ್ಲಿ ಹೋಗ್ಬಿಟ್ಟು ವಿಚಾರಿಸ್ಬಿಟ್ಟು ವಿಲ್ ಸಿ ಇಫ್ ಪಾಸಿಬಲ್ ನಡೆದ್ಬಿಡೋಣ ಅಂತ ಇದೀವಿ. 1 hour ನಡಿಬೇಕೇನೋ, ವಿ ಡೋಂಟ್ ಮೈಂಡ್. ಸೊ ಇಲ್ಲಿ ಒಂದು 3-4 ಥರದ ಶಾಲ್ ಸಿಕ್ತು, ಇದು ಕಿವಿಗಂತೆ ಇಷ್ಟು, ಅದೇ ಥರ ಸೇಮ್ ಮೆಟೀರಿಯಲ್ ಇಷ್ಟು ಉದ್ದದ್ದಿದೆ. ಇದು ಕತ್ತು ಕಿವಿ ಎರಡಕ್ಕೂ ಹಿಂಗೆ ಸುತ್ಕೊಂಡು ಹಾಕೋಬೋದು. ಇದು 115 ಅದ, ಇದು 100, ಇದು 250. ಸೇಮ್ ಇದು ನೇಪಾಳಿಂದ ಬಂದಿದೆಯಂತೆ, ಇದಕ್ಕಿಂತ ಬೆಟರ್ ಕ್ವಾಲಿಟಿ ಹುಲ್ಲು. ಸೇಮ್ 250, ಬಟ್ ನೇಪಾಳಲ್ಲಿ ಲೇಬರ್ ಕಾಸ್ಟ್ ಕಮ್ಮಿ ಅಂತ ಅದಕ್ಕೆ. ಸೊ ಏನು ತೊಗೊಳೋದು ನೋಡಬೇಕು. ಈ ಟ್ರಿಪ್ ಫಸ್ಟ್ ಶಾಪಿಂಗ್ ಆಯ್ತು. ಇದೊಂದು ಕಿವಿಗೆ ತಗೊಂಡೆ, ಸಿಕ್ಕಾಪಟ್ಟೆ ಒಂಥರ ಥಂಡಿ ಗಾಳಿ ಹೊಡಿತಾ ಇತ್ತು, ಕಿವಿ ಚುಚ್ಚದಂಗೆ ನೋಡ್ತಾ ಇತ್ತು, ಅದಕ್ಕೆ ಐ ನೀಡೆಡ್ ದಿಸ್. ಇದು ನೇಪಾಳಿಂದ ಬಂದಿರೋದಂತೆ, ಇದು 250 ಆಯ್ತು, ಇದು 100 ಆಯ್ತು. ಫೀಲಿಂಗ್ ಮಚ್ ಬೆಟರ್ ನಾವು. ಈಗ ನಡ್ಕೊಂಡು ಹೋಗ್ತಿರೋದು ಒಂಥರ ಮಾರ್ಕೆಟ್ ಸ್ಟ್ರೀಟ್ ಥರ, ಇಲ್ಲಿಂದು ಎಲ್ಲ ಸಿಗತ್ತೆ ಕೊಂಡ್ಕೊಳ್ಳೋಕ್ಕೆ. ಶಾಪ್ಸ್ಗಳಿದೆ, ಚಿಪ್ಸು ಆ ಥರದ ಅಂಗಡಿಗಳು, ಕೆಫೆಸ್ ಇದೆ. ಮತ್ತು ಇನ್ನೊಂದು ಏನಂದರೆ ಇಲ್ಲಿ ಫ್ರೂಟ್ ವೈನ್ಸು ಸಿಗತ್ತೆ, ಐ ಥಿಂಕ್ ಇಲ್ಲಿನ ಸ್ಪೆಷಾಲಿಟಿ. ಏನೋ ಚೆರಿ ವೈನು, ಆ್ಯಪಲ್ ವೈನು ಎಲ್ಲ ಸಿಗತ್ತೆ. ಬಿರ್ ಲ್ಯಾಂಡಿಂಗ್ ಸೈಟಿಗೆ ಬಂದಿದ್ದೀವಿ ತಿರ್ಗಾ. ನನ್ನ ಹಿಂದೆ ಸಣ್ಣ ಸಣ್ಣ ಪ್ಯಾರಾಗ್ಲೈಡರ್ಸ್ ಕಾಣಿಸ್ಬೋದು. ನೆನ್ನೆನು ಬಂದಿದ್ವಿ, ನೆನ್ನೆ ಸನ್ಸೆಟ್ ಟೈಮಿಗೆ ಬಂದಿದ್ವಿ, ಈಗ ಬೆಳಗಿನ ಹೊತ್ತಲ್ಲಿ ಒಂದ್ಸತಿ ನೋಡೋಣ ಅಂತ ಬಂದ್ವಿ. ಸುತ್ತ ಮೌಂಟನ್ ರೇಂಜಸ್ಸು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಅಲ್ಲಿ ನೋಡ್ಬೋದು ಫುಲ್ ಒಂಥರ ಕ್ಲೌಡ್ಸ್ ಕವರ್ ಆದಾಗಿದೆ, ಸ್ನೋಫಾಲ್ ಆಗಿದೆ ಅಂತ ಅಂಗಡಿಯವರು ಹೇಳಿದ್ರು. ಅಲ್ಲಿ ಮೇಲ್ ಸ್ನೋಫಾಲ್ ಆಗಿದೆ, ಹಂಗೆ ಕೆಳಗಾಗ್ತಾ ಬರುತ್ತೆ ಅಂತ. ಇಲ್ಲೆಲ್ಲ ಸಿಕ್ಕಾಪಟ್ಟೆ ಕ್ಯಾಬ್ಸು ಸಿಗತ್ತೆ, ಏನಾದರೂ ಸೈಟ್ ಸೀಯಿಂಗ್ ಮಾಡಬೇಕಂದ್ರೆ ಇಲ್ಲಿಂದ ಕ್ಯಾಬ್ಸ್ ತೊಗೊಂಡು ಹೋಗ್ಬೋದು.
ಈಗ ನಾವೊಂದಷ್ಟು ಫೋಟೋಸ್ ತಗೊಂಡ್ಬಿಟ್ಟು ನೆಕ್ಸ್ಟ್ ಏನ್ ಮಾಡೋದು ಅಂತ ಡಿಸೈಡ್ ಮಾಡ್ತೀವಿ. ಶರಬ್ಲಿಂಗ್ ಮೊನಾಸ್ಟ್ರಿಗೆ ಹೋಗೋಣ ಅಂತ ಡಿಸೈಡ್ ಮಾಡ್ವಿ. ತೆಗ್ದಿಲ್ವಂತೆ, ಬಟ್ ಹೊರಗೇನೆ ಸಿಕ್ಕಾಪಟ್ಟೆ ಬ್ಯೂಟಿಫುಲ್ ಆಗಿದೆ ಫೋಟೋಸ್ ನೋಡ್ವಿ. ಸೊ ಹೋಗೋಣ ಅನ್ಕೊಂಡ್ವಿ. ಗಾಡಿ ಗಿಡಿ ಏನು ರೆಂಟ್ ಮಾಡ್ತಿಲ್ಲ, ನಡೆದು ಬಿಡೋಣ ಅಂತ ಡಿಸಿಷನು. 6 ಕಿಲೋಮೀಟರ್ ಏನೋ ಇದೆಯಂತೆ, 1.5 ಗಂಟೆ ಒಳಗೆ ಹೋಗ್ಬೇಕು. ಇಲ್ಲಿ ಹೋಗ್ತಿದ್ದಂಗೆ ಈ ಪಾತಲ್ಲಿ ವಾಟರ್ಫಾಲ್ ಆಗ್ತಾ ಇದೆ, ಅದ್ರ ಮೇಲೆ ಒಂದು ಬ್ರಿಡ್ಜ್ ಇದೆ. ಸೊ ನೈಸ್, ಫಾರೆಸ್ಟ್ ಥ್ರೂ ಎಲ್ಲ ಹೋಗುತ್ತಂತೆ. ಸೊ ಇಟ್ಸ್ ಗೋಯಿಂಗ್ ಟು ಬಿ ಒನ್ ಅಮೇಝಿಂಗ್ ಹೈಕ್. 90% ಮಳೆ ಅಂತ ತೋರಿಸ್ತಾ ಇದೆ. ಮಳೆ ಇದೆಯಂತ, ಏನ್ ಮಾಡೋಣ? ಲೆಟ್ಸ್ ಜಸ್ಟ್, ರೈನ್ ಕೋಟ್ಸ್ ಅಂತೂ ಇದೆ. ಸರಿ, ನಡಿ ಹೋಗೋಣ. ವಿಲ್ ಗೋ. ಹೊರಟೊಂದು ಎಷ್ಟೊತ್ತಾಯ್ತು? 10 ಮಿನಿಟ್ಸ್ 15 ಮಿನಿಟ್ಸ್. ಎಸ್, 15 ಮಿನಿಟ್ಸ್ ಆಯಿತು. ಒಂದು ಕಂಟಿನ್ಯೂಸ್ ಅಸೆಂಟ್ ಇದೆ. ಐ ತಿಂಕ್ ಪ್ರಾಬಲಿ 1 ಕಿಲೋಮೀಟ್ರ್ ಬಂದಿರ್ತೀವೇನೋ ಅಷ್ಟೇ. ಬರ್ತಿದ್ದಂಗೆ ಲ್ಯಾಂಡ್ಸ್ಕೇಪ್ ಪೂರ್ತಿ ಚೇಂಜ್ ಆಗೋಯ್ತು. ದೊಡ್ಡ ದೊಡ್ಡ ಮರಗಳು ಎಲ್ಲೋ ಕಾಡಲ್ಲಿ. ಐ ಲವ್ ದೀಸ್ ಟ್ರೀಸ್. ಎಸ್, ಅದೊಂಥರ ಎಲೆಗಳು ಹಿಂಗೆ ಉದ್ದುದ್ದಕ್ಕಿದೆ, ತುಂಬ ಚೆನ್ನಾಗಿದೆ, ಒಳ್ಳೆ ಫೀಲು. ಫಾರೆಸ್ಟಲ್ಲೇ ನಡ್ಕೊಂಡು ಹೋಗ್ತಿದ್ದೀವಿ ಅನಿಸ್ತಾ ಇದೆ. ನೀವು ನೋಡ್ತಿರ್ಬೋದು ಆಲ್ರೆಡಿ ಸುತ್ತಮುತ್ತ ಫುಲ್ ಉದ್ದ ಮರಗಳು. ಅಮೇಝಿಂಗ್. ಅಲ್ಲೆಲ್ಲ ಸೈಡಲ್ಲಿ ಬೆಂಚಸ್ ಹಾಕಿದ್ದಾರೆ ಕೂತ್ಕೋಬೇಕಂದ್ರೆ. ಕೂತ್ಕೋಬೇಕಾಗತ್ತೆ. ವಿಲ್ ಸಿ. ವಾವ್, ತುಂಬಾ ಚೆನ್ನಾಗಿದೆ ಇದು. ಚೆನ್ನಾಗಿಯಾ? ವಿಡಿಯೋ ಆಫ್ ಮಾಡಕ್ಕೆ ಮನ್ಸು ಬರ್ತಾ ಇಲ್ಲ. ರೆಕಾರ್ಡ್ ಮಾಡ್ತೀನಿ, ಅಲ್ಲೂ ರೆಕಾರ್ಡ್ ಮಾಡ್ತೀನಿ. ಅಷ್ಟು ಚೆನ್ನಾಗಿದೆ. ಸೋ ಗ್ಲಾಡ್ ವಿ ಟುಕ್ ಇಟ್ ಬೈ ವಾಕ್. ವಿಲ್ ನೋ ಶೋ. ಯಾ ಯಾ, ವಿ ಡಿಸೈಡೆಡ್ ಟು ಹೆಡ್ ಬ್ಯಾಕ್. ಇನ್ನೂ 1.25 ಗಂಟೆ 50 ನಿಮಿಷ ತೋರಿಸ್ತಾ ಇತ್ತು. ಆಲ್ರೆಡಿ 2:30 ಆಯಿತು. 2:30 ಆಗ್ತಾ ಬಂತು. ಇನ್ನು ಅಲ್ಲಿಗೆ ಹೋಗಿ ತಿರ್ಗಾ ಬರೋಷ್ಟೊತ್ತಿಗೆ ಇವತ್ತು ಸನ್ಸೆಟ್ ಮಿಸ್ ಆಗುತ್ತೆ. ನೆನ್ನೆ ಥರ ಬೇಡ, ಸನ್ಸೆಟ್ ಇಸ್ ಮೋರ್ ಇಂಪಾರ್ಟೆಂಟ್. ಆ್ಯಂಡ್ ಶೆರಬ್ಲಿಂಗ್ ಓಪನ್ ಇಲ್ವಂತೆ. ಹೊರಗೆ ಬರೀ ಹೊರಗೆ ಹೋಗ್ಬಿಟ್ಟು ಸ್ತುಪಾಸ್ ನೋಡ್ಬೋದು ಅಷ್ಟೇ. ಪ್ರೇಯರ್ ಹಾಲ್ ಒಳಗೆಲ್ಲ ಬಿಡ್ತಾ ಇಲ್ಲ. ದಾರಿಲಿ 2-3 ಜನ ಸಿಕ್ಕಿದ್ರು, ಅವರೆಲ್ಲ ಹೇಳಿದ್ರು. ಅದಕ್ಕೆ ವಿ ಥಾಟ್ ಲೆಟ್ಸ್ ಜಸ್ಟ್ ಸ್ಪೆಂಡ್ ಸಮ್ ಟೈಮ್ ಇನ್ ದಿಸ್ ರೋಡ್ ಅಂತ. ಸೊ ವಾಪಸ್ ಹೋಗ್ತಾ ಇದ್ದೀವಿ. ಅದು ಜೋಶಲ್ಲಿ ಹೊರಟ್ಬಿಟ್ವಿ ಹೋಗೋಣ ಅಂತ. ಶೂಟಿಂಗ್ ಟೈಮನ್ನು ಸೊ ನಾವೇ ಹೈಕ್ ಮಾಡಿದ್ರೆ ವಿ ಕುಡ್ ಹ್ಯಾವ್ ಈಸಿಲಿ ಗಾನ್ ಅಂಡ್ ಕಮ್ ಬ್ಯಾಕ್ ಬೈ ಸನ್ಸೆಟ್. ಬಟ್ ವಿಡಿಯೋ ಮಾಡ್ಕೊಂಡೆಲ್ಲ, ಯಾಕಂದ್ರೆ ಈ ಜಾಗ ತುಂಬಾ ಚೆನ್ನಾಗಿದೆ. ಇಟ್ಸ್ ವೆರಿ ಪೀಸ್ಫುಲ್, ಯಾರು ಇಲ್ಲ, ಸುತ್ತಲೂ ಮರಗಳು. ಒಂದೊಂದ್ ಕಡೆ ಯೋಚನೆ ಮಾಡ್ಕೊಂಡೆ ಟೈಮ್ ಆಗೋಯ್ತು. ಸೊ ಶೂಟಿಂಗ್ ಟೈಮ್ಗಿನ 1 ಅವರ್ ಎಕ್ಸ್ಟ್ರಾ ಆಡ್ ಮಾಡ್ಬೇಕಿತ್ತು ನಾವು. ಸೊ ಅದಕ್ಕೆ ನಾವು ಡಿಸೈಡೆಡ್ ವಿಲ್ ಗೋ ಬ್ಯಾಕ್. ಮತ್ತೆ ಊಟನೂ ಎಲ್ಲಾದ್ರೂ ನಿಲ್ಸ್ಬೇಕಾಗತ್ತೆ. ಅಲ್ಲೂ 1.5 ಗಂಟೆ ಹೋಗುತ್ತೆ. ಸೊ ಬೇಡ, ಇನ್ನೊಂದ್ಸತಿ ಮೇ ಬಿ ಗಾಡಿ ಹೈಯರ್ ಮಾಡ್ಕೊಂಡೆ ಬರೋದೋ ಏನೋ ಒಂದು ಮಾಡ್ತೀವಿ. ಸದ್ಯಕ್ಕೆ ಇವತ್ತಂತೂ ಇಲ್ಲ. ಇವತ್ತಂತೂ ಇಲ್ಲ. ಸೊ ವಿ ಆರ್ ಹೆಡ್ಡಿಂಗ್ ಬ್ಯಾಕ್. ನೋಡೋಣ, ಇಲ್ಲೊಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೋಗ್ತೀವಿ. ಯಾ, ಸ್ವಲ್ಪ ವಿಲ್ ಅಬ್ಸರ್ವ್ ದೀಸ್ ಅಮೇಝಿಂಗ್ ಬ್ಯೂಟಿಫುಲ್ ಟ್ರೀಸ್. ಯಾ, ಸೊ ಪಾಪ ದಾರಿಲಿ ಹೋಗೋರೆಲ್ಲ ಕೇಳ್ಕೊಂಡು ಹೋದ್ರು, ನಡ್ಕೊಂಡು ಹೋಗ್ತಾ ಇದ್ದೀರಾ, ನಡ್ಕೊಂಡು ಹೋಗ್ತಾ ಇದ್ದೀರಾ ಅಂತ ಎಲ್ಲ ವಿಶ್ ಮಾಡಿ ಹೋದ್ರು. ಆಲ್ ದಿ ಬೆಸ್ಟ್ ಅಂತ. ಸಾರಿ ಗೈಸ್ ಇಫ್ ಯು ಡಿಸಪಾಯಿಂಟೆಡ್ ಯು, ಬಟ್ ಡೋಂಟ್ ಥಿಂಕ್ ಇಟ್ಸ್ ಪ್ರಾಕ್ಟಿಕಲ್ ನೌ. ಬಟ್ ದೀಸ್ ಥಿಂಗ್ಸ್ ಹ್ಯಾಪನ್. ಯಾವಾಗಲೂ ಅನ್ಕೊಂಡಿದ್ದಂಗೆ ಎಲ್ಲ ಆಗ್ಬಿಡಲ್ಲ. ಎಲ್ಲೋ ಓದಿದ್ದೆ ನಾರ್ದನ್ ಕೆಫೆ ಸನ್ಸೆಟ್ ವ್ಯೂ ಸಕ್ಕತ್ತಾ ಇರತ್ತೆ ಅಂತ. ಹಸ್ದಿದೆ, ಬಂದಿದ್ದೀವಿ, ನಡೀತಾನೆ ಇದೀವಿ. ತುಂಬ ಇಂಟೀರಿಯರ್ ಬರಬೇಕು. ಎಷ್ಟೋ 4 ಕಿಲೋಮೀಟರ್ ನಡೆದಿದ್ದೀವೇನೋ ವಾಪಸ್ ಬರ್ತಾ. ಬೇಜಾರು, ನಡೆದ್ಬಿಟ್ಟಿದ್ದೀವಿ. ಓಹ್, 3 ಕಿಲೋಮೀಟರ್ಸ್ ಅಂತ ಮಿನಿಮಮ್ ನಡೆದಿದ್ದೀವಿ ವಾಪಸ್ ಬರ್ಬೇಕಾರೆ. ಥಿಂಕ್ ಇಟ್ಸ್ ಬೀನ್ ಸಚ್ ಎ ಡೇ ವೇರ್ ನಥಿಂಗ್ ಹ್ಯಾಸ್ ಗಾನ್ ಇನ್ ಅವರ್ ಫೇವರ್. ಅಕಾರ್ಡಿಂಗ್ ಟು ಪ್ಲಾನ್, ಐ ವುಡಂಟ್ ಸೇ ಇನ್ ಅವರ್ ಫೇವರ್. ಯಾ, ಅಕಾರ್ಡಿಂಗ್ ಟು ದ ಪ್ಲಾನ್ ವಿಚ್ ವಾಸ್ ಮೇಡ್ ಇನ್ ದ ಮಾರ್ನಿಂಗ್. Thank you.
ಇಲ್ಲೇ ಪೊಮೊಗ್ರನೇಟ್ ಸೀಡ್ಸ್ ಸಿಗ್ತದೆ, ಪುದೀನ ಹಾಕಿದ್ರ ಮೇಲೆ ಅದ್ರದ್ದು ಸಖತ್ತಾ ಇದೆ, ಒಂಥರ ವೆರಿ ರಿಫ್ರೆಶಿಂಗ್. ಇಲ್ಲಿ ತಂಗೆ ನಡ್ಕೊಂಡು ಬರೋ ಅಷ್ಟೊತ್ತಿಗೆ ಸಾಕಾಗೋಯ್ತು, ಫುಲ್ ಬೆರ್ತೋಗಿತ್ತು. ದಿಸ್ ವಾಸ್ ಮಚ್ ನೀಡೆಡ್. ಬೇಗ ಏನಾದರೂ ಬೇಕು ಅಂತ ಫ್ರೆಂಚ್ ಫ್ರೈಸ್ ಆರ್ಡ್ರ್ ಮಾಡಿದ್ವಿ ವಿತ್ ಚೀಸ್. ಇಟ್ ಜಸ್ಟ್ ಲುಕ್ಸ್ ಅಮೇಝಿಂಗ್. ವಿಶ್ ಐ ಕುಡ್ ಹ್ಯಾವ್ ಕ್ಯಾಪ್ಚರ್ಡ್ ಸ್ವರೂಪ್ಸ್ ರಿಯಾಕ್ಷನ್ ವೆನ್ ಇಟ್ ಕೇಮ್. ಚೀಸ್ ಹಾಕ್ಬಿಟ್ಟು ಮೇಲೆ ಒರೆಗೇನೋ ಮತ್ತು ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ, ಕ್ರಿಸ್ಪಿ ಆನ್ ದ ಔಟ್ ಸೈಡ್ ಆ್ಯಂಡ್ ವೆರಿ ಸಾಫ್ಟ್ ಆನ್ ದ ಇನ್ ಸೈಡ್. ಸಖತ್ತಾಯಿದೆ. ಕೋರ್ಸ್ಗೆ ಹಿಮಾಚಲಿ ಡಿಶ್ ಆರ್ಡ್ರ್ ಮಾಡಿದ್ದೀವಿ, ತುಡ್ಕಿಯ ಭಾತ್ ಅಂತ. ತುಂಬ ಡಿಶಸ್ ಇತ್ತು ಹಿಮಾಚಲಿ ಕ್ವಿಝಿನಲ್ಲೇ. ಇವ್ರನ್ನೇ ಕೇಳಿದ್ವಿ ಏನು ರೆಕಮೆಂಡೇಷನ್ ಅಂತ. ಅವರೆಲ್ಲನೂ ಚೆನ್ನಾಗಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿರುತ್ತೆ ಅಂದರು. ಬಟ್ ಫೈನಲಿ ಏನಾದರೂ ಚೂರು ಲೈಟ್ ಹೇಳಿ ಅಂದಿದ್ದಕ್ಕೆ ಇದು ಆರ್ಡ್ರ್ ಮಾಡಿದ್ರು. ವೆಜಿಟೇಬಲ್ಸ್ ಇದೆ, ಸ್ವಲ್ಪ ಹಸಿ ಇರುತ್ತಂತೆ. ಆ್ಯಂಡ್ ವಿತ್ ದೇರ್ ನೇಟಿವ್ ಸ್ಪೈಸಸ್. ಲೆಟ್ ಮೀ ಟೇಕ್ ಅ ಬೈಟ್. ಸ್ಮೆಲ್ಸ್ ಅಮೇಝಿಂಗ್. ಬರ್ತಿದ್ದಂಗೆ ಒಂಥರ ಸ್ಪೈಸಸ್ ಸ್ಮೆಲ್ ಸಕ್ಕದಾಯಿತು. ನಮ್ಮ ಪಲಾವ್ ಥರನೇ ಇದೆ. ನೋ, ದ ಫ್ಲೇವರ್ಸ್ ಆರ್ ವೆರಿ ಮೆಲೋ, ಬಟ್ ದೆನ್ ಯು ಗೆಟ್ ದಟ್ ಹಿಟ್ ಆಫ್ ಸ್ಪೈಸಿನೆಸ್. ಸಖತ್ತಾಯಿದೆ. ಕ್ಯಾಪ್ಸಿಕಮ್, ಕ್ಯಾರೆಟ್, ಕಾಲಿಫ್ಲವರ್, ಆಲೂಗಡ್ಡೆ. ಬಟ್ ಟೇಸ್ಟ್ ಇಸ್ ವೆರಿ ಡಿಫ್ರೆಂಟ್. ಅಂತೂ ಇಂತೂ ನಾದನ್ ಕೆಫೆ ಅಂತ ಹೊರಟ್ವಿ. ಹೊರಡೋಕ್ಕೆ ಮನಸ್ಸಿರಲಿಲ್ಲ. ಈಸಿಲಿ ಒಂದು 3 hours ಸ್ಪೆಂಡ್ ಮಾಡಿದ್ದೀವಿ. ಅಷ್ಟು ಚೆನ್ನಾಗಿತ್ತು ಕೆಫೆನೂ, ತುಂಬ ಚೆನ್ನಾಗಿದೆ. ಅಲ್ಲಿಂದ ವ್ಯೂಸು ಸಖತ್ತಾಯಿದೆ. ಬೇರೆಗೆ ಬಂದರೆ ದಯವಿಟ್ಟು ಮಿಸ್ ಮಾಡಬೇಡಿ. ಫುಡ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಇದೆ. ನಾವು ಆರ್ಡ್ರ್ ಮಾಡಿದ್ದಕ್ಕೆಲ್ಲ ಸೇರಿ ಒಂದು 600-700 rupees ಆಯಿತು. ಅದು ಸ್ವಲ್ಪ ಎಕ್ಸ್ಪೆನ್ಸಿವ್, ಬಟ್ ಇಟ್ಸ್ ಸೋ ವರ್ತ್ ಇಟ್. ಐ ಥಿಂಕ್ ಒನ್ ಎಕ್ಸ್ಪೆನ್ಸಿವ್ ಪ್ಲೇಸ್ ಯು ಕ್ಯಾನ್ ವಿಸಿಟ್. ತುಂಬಾ ಚೆನ್ನಾಗಿತ್ತು. ಇನ್ನು ಹೊರಟ್ವಿ, ಕತ್ಲಾಯಿತು, ಇನ್ನೇನು ಮಾಡೋಕ್ಕಾಗಲ್ಲ. ಬಿರಲ್ಲಿ ಕತ್ಲಾದ್ಮೇಲೆ ಇನ್ನೇನು ಮಾಡೋಕ್ಕಾಗಲ್ಲ, ಕೆಫೆಸ್ ಹೋಗ್ಬೇಕಷ್ಟೇ. ನಾವು ವಾಪಸ್ ಹಾಸ್ಟೆಲ್ಗೆ ಹೋಗ್ತೀವಿ. ಸಿಲ್ವರ್ ಲೈನಿಂಗ್ಸ್ ಕೆಫೆಗೆ ಬಂದಿದ್ದೀವಿ. 1 of a pie ಆರ್ಡ್ರ್ ಮಾಡಿದ್ದೀವಿ. ಇಟ್ಸ್ ಫ್ರೆಶ್, ಈಗ ತಾನೇ ಬಂತು. ಇಲ್ಲಿನ 1 of a pie ತಿನ್ನಲೇಬೇಕು ಅಂತ ತುಂಬ ಕೇಳಿದ್ವಿ. ಸೊ ಹಿಯರ್ ವಿ ಆರ್. ತುಂಬ ಚೆನ್ನಾಗಿದೆ. ಕ್ರಸ್ಟು ಫಸ್ಟು, ಆಮೇಲೆ ಬನಾನಾ ಲೇಯರು, ಅದಾದಮೇಲೆ ಈ ಕ್ರೀಮು, ಆಮೇಲೆ ಮೇಲೆ ಚಾಕ್ಲೇಟ್ ಹಾಕಿದ್ದಾರೆ. ತುಂಬ ಚೆನ್ನಾಗಿದೆ. ಚಾಕ್ಲೇಟ್ ಪ್ಯಾನ್ ಕೇಕ್ ಆರ್ಡ್ರ್ ಮಾಡಿದ್ದೀವಿ. ಇಲ್ಲಿ ಪ್ಯಾನ್ ಕೇಕ್ಸ್ ತುಂಬ ಫೇಮಸ್ಸು. ಎಲ್ಲರೂ ಇಲ್ಲಿ ಬರೋದೇ ಪ್ಯಾನ್ ಕೇಕ್ ತಿನ್ನೋಕ್ಕೆ. ಲುಕ್ಸ್ ಡೆಲಿಷಿಯಸ್. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇಟ್ಸ್ ವೆರಿ ಸಾಫ್ಟ್, ತುಂಬ ಚೆನ್ನಾಗಿದೆ. ನೀವು ಇಲ್ಲಿ ಯಾವುದೇ ಕೆಫೆಗೆ ಬಂದರೂ ಬಿ ಪ್ರಿಪೇರ್ಡ್ ಟು ವೆಯ್ಟ್. ಯಾರೂ ತಕ್ಷಣ ಕೊಡೋಲ್ಲ.
ಈಗ ಒಂದು ಅರ್ಧ ಗಂಟೆ ಅಂತ ಕಾಯ್ತಾ ಇದೀವಿ ನಾವು ಇದಕ್ಕೋಸ್ಕರ. ಸೊ ಶರಬ್ಲಿಂಗ್ ಮೊನಾಸ್ಟ್ರಿಕ್ ಹೋಗ್ತಾ ಇದೀವಿ. ವಿ ಹ್ಯಾವ್ ಸಮ್ ಅನ್ಫಿನಿಶ್ಡ್ ಬಿಸ್ನೆಸ್ ದರ್. ವಾಪಸ್ ಹೋಗಿ ನಡ್ಕೊಂಡು ಬಂದಿದ್ವಿ ಅವತ್ತು, ತುಂಬ ಲೇಟಾಗಿ ಹೋಗುತ್ತೆ ಹೋಗಿ ಬರೋದು ಅಂತ. ಇವತ್ತು ಗಾಡೀಲಿ ಹೋಗ್ತಾ ಇದ್ದೀವಿ. ಸೊ ಪ್ರಾಬಬಲಿ ಇಲ್ಲಿಂದ ಒಂದು 20 minutes ಮ್ಯಾಕ್ಸ್. ಓಕೆ, ಬಂದ್ವಿ, ಬಿಡ್ತಾ ಇಲ್ಲ, ಇಲ್ಲೇ ಬ್ಯಾರಿಕೇಡ್ ಹಾಕಿದ್ದಾರೆ ಮುಂದೆ ಹೋಗಂಗಿಲ್ಲ ಅಂತ. ತುಂಬಾ ಮಕ್ಕಳಿದಾರಂತೆ, 300 ಮಕ್ಕಳಿದಾರಂತೆ, ಅವ್ರಿಗೆಲ್ಲ ವ್ಯಾಕ್ಸಿನ್ ಹಾಕಿಲ್ಲ, ಅದಕ್ಕೆ ರಿಸ್ಕ್ ತಗೋತಿಲ್ಲ ಅಂತಂದ್ರು. ಬಟ್ ಇಲ್ಲಿಂದಾನೆ ದ ಮೊನಾಸ್ಟ್ರಿ ಲುಕ್ಸ್ ಬ್ಯೂಟಿಫುಲ್, ವಿಲ್ ಶೋ ಯು ಅ ಕ್ಲಿಪ್ ಆಫ್ ದಟ್. ಈಗ ಸ್ತೂಪ ಹತ್ರ ಹೋಗ್ಬೋದು ಅಂದ್ರು, ಅದಕ್ಕೊಂದು ಇನ್ನೊಂದು ಡಿವಿಯೇಷನ್ ತಗೋಬೇಕು. ಸೊ ವಾಪಸ್ ಹೊರಟಿದೀವಿ. ಸ್ತೂಪ ಹತ್ರ ಬಂದಿದ್ದೀವಿ. ಅಲ್ಲಿಗೆ ಬಂದಿದ್ದು ಇಟ್ ವಾಸ್ ವರ್ತ್ ಆ ಟೈಮ್. ಮೊನಾಸ್ಟ್ರಿನೂ ತೆಗೆದಿದ್ರೆ ಚೆನ್ನಾಗಿರೋದು, ಬಟ್ ಇಲ್ಲ ಸಖತ್ತಾಗಿದೆ. ಪೂರ್ತಿ ಫ್ಲ್ಯಾಗ್ಸ್ ಇದೆ. ಎಲ್ಲೋ ಯಾರೋ ಹೇಳಿದ ನೆನಪು, 108 ಸ್ತೂಪ ಇದೆ ಅಂತ. ಇಲ್ಲೂ ಬಿಡ್ತಾ ಇಲ್ಲ, ಸೇಮ್ ರೀಸನ್, ಕರೋನಾ ವೈರಸಿಂದ. ಯಾ, ಇನ್ನೇನಿಲ್ಲ, ಹೊರಡ್ತೀವಿ. ಇಲ್ಲಿಗೆ ನಡ್ಕೊಂಡು ಬರ್ಬೋದಿತ್ತು, ಬಟ್ ನೀವು ನಡ್ಕೊ ಬರೋಂಗಿದ್ರೆ ಬೆಳಿಗ್ಗೆನೇ ಹೊರಟ್ರೆ ಚೆನ್ನಾಗಿರುತ್ತೆ. ಪಾತ್ ತುಂಬ ಚೆನ್ನಾಗಿದೆ ಆ್ಯಂಡ್ ಇಟ್ಸ್ ಕ್ವೈಟ್ ಫಾರ್, ಅರೌಂಡ್ 6-7 kilometers ಒನ್ ವೇ. ಯಾ, ನಾವು ಗಾಡಿ ತಂದಿದ್ದು ಒಳ್ಳೆಯದಾಯಿತು. ವಿಲ್ ಹೆಡ್ ಬ್ಯಾಕ್ ನಾವು. ಮೊನಾಸ್ಟ್ರಿ ಮುಗಿಸ್ಕೊಂಡು ವಾಪಸ್ ಹೋಗ್ಬೇಕಾದ್ರೆ ಒಂದು ಡಿವಿಯೇಷನ್ ತಗೊಂಡು ಬಂದ್ವಿ. ಇಲ್ಲೊಂದು ಗುಡ್ಡದ ಮೇಲೆ ಪೂರ್ತಿ ಫ್ಲ್ಯಾಗ್ಸ್ ಹಾಕಿದ್ದಾರೆ, ನೋಡೋಕೆ ಎಷ್ಟು ಚೆನ್ನಾಗಿದೆ. ಸೊ ಮೇಲ್ಗಡೆ ಎಲ್ಲ ಪೂರ್ತಿ ಫ್ಲ್ಯಾಗ್ಸ್ ಇದೆ, ಕೆಳಗಡೆನೂ ತೋರಿಸ್ತೀನಿ ಎಷ್ಟು ಚೆನ್ನಾಗಿದೆ ನೋಡೋಕೆ ಅಂತ. ಎಲ್ಲಿ ಬಂದರೂ ನಮ್ಮ ಜನ ಬಿಡಲ್ಲ, ಎಲ್ಲ ಬೀರ್ ಬಾಟ್ಲು, ಪ್ಲಾಸ್ಟಿಕ್ ರ್ಯಾಪರ್ಸು, ಚಿಪ್ಸ್ ಪ್ಯಾಕೆಟು ಎಲ್ಲ ಬಿಸಾಕಿದ್ದಾರೆ. ಎಷ್ಟು ಚೆನ್ನಾಗಿದೆ ಜಾಗ. Oh man, please do not litter guys when you come here. ಈಗ ನಾವು ಚಾಕ್ಲಿಂಗ್ ಮೊನಾಸ್ಟ್ರಿಗೆ ಬಂದಿದ್ದೀವಿ. ಈ ಬೀರ್ ಮಾರ್ಕೆಟ್ ಹತ್ರನೇ ಇಟ್ ಸೀಮ್ಸ್ ಟು ಬಿ ಓಪನ್ ಕೇಳಿದ್ವಿ. ಅಲ್ಲಿ ಒಳಗೆ ಹೋಗಿ ನೋಡೋಣ.
ಚೋಕ್ಲಿಂಗ್ ಮೊನಾಸ್ಟ್ರಿ ಇಂದ ವಾಪಸ್ ಬಂದ್ವಿ. ಪ್ರೇಯರ್ ಹಾಲ್ ಅಲ್ಲಿ ಬಿಡ್ತಾ ಇಲ್ಲ ಯಾರನೋ, ಬಟ್ ದಿಸ್ ಇಸ್ ಒನ್ ಆಫ್ ದ ಮೊನಾಸ್ಟ್ರಿ ದಟ್ ಇಸ್ ಓಪನ್ ಟು ದ ಪಬ್ಲಿಕ್ ರೈಟ್ ನೌ ಇನ್ ಬೇರ್. ಯಾ, ಒಳಗಡೆ ಎಂಟ್ರೆನ್ಸ್ ಅಲ್ಲೇ ಸ್ತೂಪಗಳಿದೆ ಎಂಟು, ಅಲ್ಲೆಲ್ಲ ಏನೋ ಕಾರ್ವಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಒಳಗಡೆ ಹೋದ್ರೆ ಎರಡು ಬುದ್ಧ ಸ್ಟ್ಯಾಚು ಇದೆ, ಪೂರ್ತಿ ಒಂಥರ ಹಾಸ್ಟೆಲ್ ತರ ಏನೋ ಇದೆ, ಮಕ್ಕಳೆಲ್ಲ ಇದ್ರು. ಯಾ, ನಮ್ದು ಆಯ್ತು. ಏನು ಊಟ ಟೈಮಾ? ಯಾ, ಊಟಕ್ಕೆ ಹುಡ್ಕೊಂಡು ಹೋಗ್ಬೇಕು ಯಾವ್ದಾದ್ರು ಹೊಸ ಜಾಗಕ್ಕೆ. ಬಂದಾಗ್ಲಿಂದ ಬರೀ ಒಂದು ಹೋಟೆಲ್ ರಿಪೀಟ್ ಮಾಡಿದೀವ, ಬಂದಾಗ್ಲಿಂದ ಒಂದು ಕೆಫೆನೂ ರಿಪೀಟ್ ಮಾಡಿಲ್ಲ. ಸೊ ಡೋಂಟ್ ವಾಂಟ್ ಟು ಬ್ರೇಕ್ ದಟ್ ಸ್ಟ್ರಿಕ್ಟ್ ಟುಡೇ. ನೋಡೋಣ, ಐ ವಿಲ್ ಫೈಂಡ್ ಅ ನ್ಯೂ ಪ್ಲೇಸ್. ಮುಸಾಫಿರ್ ಕೆಫೆಗೆ ಬಂದಿದ್ದೀವಿ, ಹಾಟ್ ಆ್ಯಂಡ್ ಸೋರ್ ಸಿರ್ಪ್ ಆರ್ಡರ್ ಮಾಡಿದ್ವಿ. ಇಟ್ಸ್ ಓಕೆ, ಐ ಥಿಂಕ್ ಪ್ಯಾಕೇಜ್ಡ್ ಅದು ಕೆಲಾಗ್ಸ್ ಇದೆಲ್ಲ ಬರುತ್ತಲ್ಲ, ಕೆಲಾಗ್ಸ್ ಮ್ಯಾಗಿದೋನೋ ಅದು ಅನ್ಸುತ್ತೆ. ಇನ್ನು ನೂಡಲ್ಸು ಮತ್ತು ಪೊಟ್ಯಾಟೊ ವೆಜ್ಜಸ್ ಆರ್ಡರ್ ಮಾಡಿದ್ವಿ, ನೋಡೋಣ, ಹೋಪಿಂಗ್ ಇಟ್ಸ್ ಬೆಟರ್. ನೂಡಲ್ಸ್ ಬಂತು, ಓ ಮೈ ಗಾಡ್, ದ ಕ್ವಾಂಟಿಟಿ ಆರಾಮಾಗಿ ಇಬ್ರಿಗಾಗತ್ತೆ ಅಷ್ಟಿದೆ. ಐ ಹೋಪ್ ಇಟ್ಸ್ ಗುಡ್. Not Maggie.